ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ, ನಿಮಗೆಲ್ಲರಿಗೂ ಸುಮಿತ್ರಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಮಿತ್ರಾ, ಯುವರ್ ಗುಡ್ ಫ್ರೆಂಡ್. ಪಪ್ಪಾಯಿ ಹಣ್ಣಿನ ಆರೋಗ್ಯಕರ ಗುಣಗಳು. ಪಪ್ಪಾಯಿ ಹಣ್ಣು ಸಾಮಾನ್ಯವಾಗಿ ಮನೆಯ ಹಿತ್ತಲಲ್ಲಿ ಸುಲಭವಾಗಿ ಲಭಿಸುವ ಒಂದು ಹಣ್ಣು. ಇದರಲ್ಲಿ ಪ್ರೋಟೀನು, ಕೊಬ್ಬು, ಸಸಾರಜನಕ, ವಿಟಮಿನ್ ಎ ಮತ್ತು ಸಿ ಹೇರಳವಾಗಿ ಇದೆ, ಹಾಗೂ ಖನಿಜಾಂಶಗಳು ಇದರಲ್ಲಿ ಹೇರಳವಾಗಿ ಇದೆ. ಇದನ್ನು ಪರಂಗಿ ಹಣ್ಣು, ಪಪ್ಪಾಯಿ ಮತ್ತು ಗಂಡಕಾಯಿ ಅಂತಲೂ ಕರೆಯುತ್ತಾರೆ. ಈ ಹಣ್ಣಿಗೆ ಒಗರು ಪರಿಮಳವಿದೆ. ದಪ್ಪವಾದ ಸಿಪ್ಪೆಯೊಳಗೆ ಭಾರವಾದ ಸಿಹಿ ತಿರುಳು ಇದೆ. ತಂಪಾದ ಈ ಹಣ್ಣು ತಿಂದ ಕೂಡಲೇ ಶರೀರದಲ್ಲಿ ನವಚೈತನ್ಯ ಮೂಡುವುದು. ಕಫ ಕಟ್ಟಿ ಉಸಿರಾಡಲು ಪರದಾಡುತ್ತಿದ್ದವರು ಪಪ್ಪಾಯಿ ಹಣ್ಣನ್ನು ಸೇವಿಸಿದಾಗ ಅದರಲ್ಲಿರುವ ಜೀವಸತ್ವ ಹಾಗೂ ಖನಿಜಾಂಶವು ಕಫ ಕರಗಿಸಿ ಆರಾಮ ನೀಡುತ್ತದೆ. ಇನ್ನು ಕರುಳು ಹಾಗೂ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಯನ್ನು ಈ ಹಣ್ಣು ನಿವಾರಿಸುವುದು. ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಿದು ಸಿದ್ಧೌಷಧ. ಎಡೆಬಿಡದ ಬೇದಿ ಮತ್ತು ಮಲಬದ್ಧತೆಗೆ ಇದು ತಕ್ಕ ಪರಿಹಾರ. ಪಪ್ಪಾಯಿಯು ಅದ್ಭುತವಾದ ಬೊಜ್ಜು ನಿವಾರಕ. ಇನ್ನು ಹೆಂಗಸರ ಮುಟ್ಟಿನ ದೋಷಗಳನ್ನು ನಿವಾರಿಸುತ್ತದೆ. ಅಲ್ಲದೆ ಮೂಲವ್ಯಾಧಿ, ಮೂತ್ರನಾಳದ ಗುಳ್ಳೆಗಳನ್ನು ಈ ಹಣ್ಣು ಗುಣಪಡಿಸುತ್ತದೆ. ಪಪ್ಪಾಯಿಯ ಕಾಯಿಯನ್ನು ಗೀರಿದಾಗ ಬರುವ ಸೋರುವ ಹಾಲನ್ನು ಕಾಯದ ಮೇಲೆ ಹಾಕಿ ಪಪ್ಪಾಯಿಯ ಸಿಪ್ಪೆಯನ್ನು ಗಾಯದ ಮೇಲೆ ಇಟ್ಟು ಬಟ್ಟೆ ಸುತ್ತಿದರೆ ಗಾಯವು ಅತಿ ಬೇಗ ಗುಣವಾಗುತ್ತದೆ. ಇನ್ನು ಪಪ್ಪಾಯಿಯನ್ನು ತಿರುಳಿನೊಂದಿಗೆ ಹಾಲು ಹಾಗೂ ಜೇನಿನೊಂದಿಗೆ ಸೇವಿಸಿದರೆ ದಣಿವು ನಿವಾರಣೆಯಾಗುತ್ತದೆ. ಇದರ ಎಲೆಗಳಿಂದ ವ್ಯಂಜನ ಮಾಡಿ ತಿನ್ನುತ್ತಾರೆ. ಇದು ಆನೆಕಾಲಿನ ರೋಗ ಬೆಳವಣಿಗೆಯನ್ನು ತಡೆದು ಹೃದಯವನ್ನು ಬಲಗೊಳಿಸುತ್ತದೆ. ಹಣ್ಣಿನೊಂದಿಗೆ ಬೀಜವನ್ನು ತಿನ್ನುವುದರಿಂದ ಹೊಟ್ಟೆಯ ಹುಳುಗಳು ನಾಶವಾಗುತ್ತವೆ. ಕಾಯಿಯಿಂದ ಒಸರುವ ಹಾಲನ್ನು ಅಥವಾ ಪಪ್ಪಾಯಿಯ ಸಿಪ್ಪೆಯ ಒಳಭಾಗದಿಂದ ಮುಖವನ್ನು ಉಜ್ಜಿಕೊಳ್ಳುವುದರಿಂದ ಮೊಡವೆಗಳು ಗುಣವಾಗಿ ಮೊಡವೆಯ ಕಲೆಗಳು ಹಾಗೂ ರಂಧ್ರಗಳು ಮಾಯವಾಗುತ್ತವೆ. ಕಾಯಿಯಿಂದ ಒಸರುವ ಹಾಲನ್ನು ಅಥವಾ ಪಪ್ಪಾಯಿಯ ಸಿಪ್ಪೆಯ ಒಳಭಾಗದಿಂದ ಮುಖವನ್ನು ಉಜ್ಜಿಕೊಳ್ಳುವುದರಿಂದ ಮೊಡವೆಗಳು ಗುಣವಾಗಿ ಮೊಡವೆಯ ಕಲೆಗಳು ಹಾಗೂ ರಂಧ್ರಗಳು ಮಾಯವಾಗುತ್ತವೆ. ನನ್ನ ಈ ಸಲಹೆ ನಿಮಗೆ ಹಿಡಿಸಿದಲ್ಲಿ ಈ ವಿಡಿಯೋ ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ವ್ಯಕ್ತಪಡಿಸಲು ಕಮೆಂಟ್ ಮಾಡಿ. ಧನ್ಯವಾದಗಳು.